ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ಇತ್ತೀಚಿನ ಮಕ್ಕಳಲ್ಲಿ ಸಾಹಸಮಯ ಕ್ರೀಡೆ, ಧೈರ್ಯ, ಶಿಸ್ತು, ಸಮಯ ಪ್ರಜ್ಞೆ ಇಂತಹ ಒಂದಷ್ಟು ಗುಣಗಳಿಂದ ದೂರ ಇರುವ ಮಕ್ಕಳು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವುದರಲ್ಲಿ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಮಕ್ಕಳ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವ ಕೆಲಸಕ್ಕೆ ಸ್ಕೌಟ್ ಅಂಡ್ ಗೈಡ್ನ ವತಿಯಿಂದ ಧೈರ್ಯ ಮತ್ತು ಶೌರ್ಯರಾಗಿ ಸದೃಢವಾಗಲು ಹಲವಾರು ಕ್ಯಾಂಪ್ಗಳ ಮೂಲಕ ವಿಭಿನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತಿದೆ. ಹೌದು, ಹಾಗೆಯೇ ಹೊಸದುರ್ಗ ತಾಲೂಕು ಮಟ್ಟದ ಮೂರು ಹೋಬಳಿಗಳಲ್ಲಿ ಅಂದರೆ ಮಾಡತ್ಕೆರೆ ಹೋಬಳಿ ಮಟ್ಟದ ಶಿಬಿರವನ್ನ ಶ್ರೀ ಭಗೀರಥ ಪೀಠದಲ್ಲಿ, ಮತ್ತೋಡು ಹೋಬಳಿ ಮಟ್ಟದ ಶಿಬಿರವನ್ನ ಪುಣ್ಯಕ್ಷೇತ್ರವಾಗಿರುವ ಶ್ರೀ ದಶರಥ ರಾಮೇಶ್ವರ ಮತ್ತು ಕಸ್ಬಾ ಮತ್ತು ಶ್ರೀರಾಮ್ಪುರ ಹೋಬಳಿಯ ಮಟ್ಟದ ಶಿಬಿರವನ್ನ ಸಾಣೆಹಳ್ಳಿ ಶ್ರೀ ಮಠದಲ್ಲಿ ಬೇಸಿಗೆ ಶಿಬಿರ ಉದ್ಘಾಟನೆ ಕಾರ್ಯಕ್ರಮವನ್ನ ನಿನ್ನೆ ನಡೆಸಲಾಗಿದೆ. ಹಾಗೆ ನಿನ್ನೆ ಮಾಡತ್ಕಿರಿ ಹೋಬಳಿ ಮಠದ ಶ್ರೀಮದ್ ಜಗದ್ಗುರು ಚಿನ್ಮುಲಾದ್ರಿ ಭಗೀರಥ ಪೀಠ ಬ್ರಹ್ಮ ವಿದ್ಯಾನಗರದಲ್ಲಿ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು, ಇನ್ನು ಈ ಕಾರ್ಯಕ್ರಮಕ್ಕೆ ಸ್ಕೌಟ್ ಅಂಡ್ ಗೈಡ್ನ ರಾಜ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ, ಶಿಕ್ಷಣ ಇಲಾಖೆಯ ಡಯಟ್ ಉಪನಿರ್ದೇಶಕರಾದ ಎಸ್ಕಿಬಿ ಪ್ರಸಾದ್, ರಾಜ್ಯ ಮಟ್ಟದ ಸಂಚಾಲಕರಾದ ಮಂಜುಳಾ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪ, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಬಿಇ ಅಶೋಕ್, ಲಿಂಗಾರೆಡ್ಡಿ, ಅಜ್ಜಪ್ಪ, ಸುನೀತಾ, ಹೀಗೆ ಅನೇಕ ಅಧಿಕಾರಿಗಳು ಮತ್ತು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನ ಬೆಳಗಿಸುವ ಮೂಲಕ ಬೇಸಿಗೆ ಶಿಬಿರಕ್ಕೆ ಶ್ರೀಗಳ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಔಪಚಾರಿಕವಾಗಿ ಶಾಲೆಯನ್ನ ಸರಿಯಾಗಿ ನಾವು ಬಂದು ಪಾಠ ಕಲಿಯಕ್ಕಾಗಿಲ್ಲ. ಮಕ್ಕಳು ಅವರೇ ಆದಂತಹ ಹಕ್ಕುಗಳಿರುತ್ತೆ, ಆ ಹಕ್ಕುಗಳನ್ನ ಅವರು ಅನುಭವಿಸಕ್ಕಾಗಿಲ್ಲ ಅನ್ನೋ ಕಾರಣದಿಂದ ಇನ್ನು ರಾಜ್ಯಾದ್ಯಂತ 100,00,000 ಅಧಿಕ ಮಕ್ಕಳು ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿ ಬೇಸಿಗೆ ಶಿಬಿರವನ್ನ ಪ್ರಾರಂಭ ಮಾಡಲಾಗಿದೆ. ಇನ್ನು ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ 1,100 ಅಧಿಕ ಮಕ್ಕಳು ಪಾಲ್ಗೊಂಡಿದ್ದಾರೆ. ಇನ್ನು ಈ ಶಿಬಿರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾನವೀಯತೆಯ ಮೌಲ್ಯ, ಪರಿಸರದ ಸಂರಕ್ಷಣೆ, ಸಾಹಸಮಯ ಕ್ರೀಡೆ, ನಾಯಕತ್ವ, ಸಮಾಜ ಸೇವೆ, ಫೈರ್ ಕ್ಯಾಂಪ್, ಈಜುಕೊಳ ತರಬೇತಿ, ಹೀಗೆ ಅನೇಕ ದೈಹಿಕ ಮತ್ತು ಮಾನಸಿಕ ಸದೃಢವಾಗುವಂತಹ ಒಂದಷ್ಟು ಕ್ರೀಡೆಗಳನ್ನ ತರಬೇತಿ ಕೊಡುವುದೇ ಈ ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಈ ಮಾನವ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಒಂದು ವಿಚಾರ ಏನಿದೆ, ಸ್ಕೌಟ್ ಗೈಡ್ಸಿನ ವಿಚಾರಗಳು, ಆ ವಿಚಾರವನ್ನು ಅವರಿಗೆ ತಿಳಿಸ್ತಕ್ಕಂಥದ್ದು, ಸಮಾನತೆಯ ಬಗ್ಗೆ, ಪ್ರಕೃತಿಯ ಬಗ್ಗೆ ಆ ಬಡವರ್ಗದ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಇವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ನಾನು ಕರ್ನಾಟಕದ ಉದ್ದಗಲಕ್ಕೂ ಸಹಿತ ಪ್ರವಾಸ ಮಾಡೋನು. ನಾನು ನೋಡಿರ್ತಕ್ಕಂಥ ಶಿಕ್ಷಣ ಅಧಿಕಾರಿಗಳಲ್ಲಿ ಇವರೊಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅಧಿಕಾರಿಗಳು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಸ್ಕೌಟ್ ಗೈಡ್ಸು ನಾವು ಹಾಕ್ಕೊಂಡಿರೋ ಸಮವಸ್ತ್ರನೂ ಇಲ್ಲಿ ಕೂತಿರೋದು ನಮ್ಮ ಸ್ವಂತ ದುಡ್ಡಲ್ಲಿ ಮಾಡುವಂಥದ್ದು, ಇದು ಸರ್ಕಾರನೂ ಏನು ಕೊಡೋದಿಲ್ಲ. ಹೀಗಾಗಿ ಶಿಕ್ಷಣ ಇಲಾಖೆ ಮಂತ್ರಿಗಳ ಸಹಕಾರದಿಂದ ನಡೀತಾ ಇರತಕ್ಕಂಥ ಸ್ಕೌಟ್ ಗೈಡ್ಸ್ನವರು ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ 100,00,000 ಹೆಚ್ಚು ಮಕ್ಕಳಿಗೆ ನಾವು ಬೇಸಿಗೆ ಶಿಬಿರಗಳನ್ನು ಮಾಡೋದ್ರ ಮೂಲಕವಾಗಿ ಅವ್ರಿಗೆ ನಮ್ಮ ವಿಚಾರಗಳನ್ನು ಅಂದರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣ, ರಾಷ್ಟ್ರಪ್ರೇಮ, ಪ್ರಕೃತಿ ಪ್ರೇಮ ಇಂಥ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೇವೆ. ನಾವು ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ 100 ಹೆಚ್ಚಿನ ಮಕ್ಕಳು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಇವತ್ತು 3 ಒಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ, ರಾಷ್ಟ್ರ ಸೇವೆಗೆ ಅರ್ಪಣೆ ಮಾಡಿಕೊಂಡಿರಿದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂಥ ಶಿಸ್ತು, ಸಮಯ ಪ್ರಜ್ಞೆ, ದೇಶ ಸೇವೆ, ಗುರು ಹಿರಿಯರ ಬಗ್ಗೆ ಎಲ್ಲದರ ಬಗ್ಗೆ ಅರಿವನ್ನು ಮೂಡಿಸಿ ಅವರು ಪ್ರಾಯೋಗಿಕವಾಗಿಯೂ ಸಹ ಆಟೋಟಗಳನ್ನು ಆಡುವ ಮೂಲಕ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಈ ನಾಡಿನ ಈ ರಾಷ್ಟ್ರದ ಉತ್ತಮ ಸತ್ಪ್ರಜೆಯಾಗಿ
ಅವರ ದೇಶ ಕಟ್ಟುವಂತಹ ಮಕ್ಕಳಾಗಲಿಕ್ಕೆ ಅವೆಲ್ಲವನ್ನೂ ಸಹ ಅಭ್ಯಾಸ ಮಾಡ್ತಾರೆ ಈ ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಈ ಒಂದು ಶಿಬಿರದಲ್ಲಿ ಎಲ್ಲ ಕಡೆ ಭಾಗವಹಿಸುತ್ತಾರೆ ಈ ತಾಲೂಕಿನಲ್ಲೂ ಸಹ 3 ಕಡೆ ಶಿಬಿರಗಳು ನಡೆಯತಾ ಇದ್ದವೆ ಈಗ ಅತ್ಯುತ್ತಮವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಕಡೆ ನಡೆದು ಆ ಮೂಲಕ ಈ ನಾಡು ಈ ರಾಷ್ಟ್ರ ಎಲ್ಲ ರೀತಿಯಿಂದ ಸದೃಢವಾಗಲಿ ಸುಭಿಕ್ಷೆ ಆಗಲಿ ಅಂತ ಹೇಳಿ ಈ ಮೂಲಕ ಶುಭ ಹಾರೈಕೆಯನ್ನು ಮಾಡ್ತಾ ಪಂಡಸಪೀಠ ಸಾಣಿಯಲ್ಲಿ ಮಠ ಮತ್ತೆ ದಶಂತರಾಮೇಶ್ವರ ವಜ್ರ ಆ ಮೂರು ಸ್ಥಳಗಳಲ್ಲಿ ವಿದ್ಯುಕ್ತವಾಗಿ ಅವರು ಬಂದು ಉದ್ಘಾಟನೆ ಮಾಡ್ತಿರೋದು ನಮಗೆಲ್ಲ ಬಹಳ ಸಂತೋಷ ಪಟ್ಟಿದೆ ಯಾಕಂದ್ರೆ ರಾಜ್ಯದ ಆಯುಕ್ತರೇ ಬಂದು ನಮ್ಮ ಕುಲ್ಲ ಕುರಿತು ಮಾರ್ಗದರ್ಶನ ಮಾಡೋದು ಅದೇ ರೀತಿ ನಮ್ಮ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಅವರು ನಿಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಪೂಜ್ಯ ಸ್ವಾಮೀಜಿಯವರು ನಿಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಹಾಗಾಗಿ ಖಂಡಿತವಾಗೂ ನಮ್ಮ ಈ ಒಂದು ಶ್ರಮಕ್ಕೆ ತುಂಬಾ ಫಲ ಸಿಕ್ಕಿದೆ ಅಂತ ಹೇಳ್ತಾ ತಾಲೂಕು ಮಟ್ಟದಲ್ಲಿ ನಡೆಯುತ್ತಿರುವ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಚಾಲನೆ ಕೊಟ್ಟಿದ್ದು ಇನ್ನು ಮಕ್ಕಳು ಉತ್ತಮ ರೀತಿಯಲ್ಲಿ ತರಬೇತಿಯನ್ನ ಕೊಡಿಸುವಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪನವರು ಸಾಕಷ್ಟು ಶ್ರಮಿಸಿದ್ದಾರೆ ಎಂಬ ಕಾರಣಕ್ಕೆ ಶ್ರೀಗಳು ಮತ್ತು ಅಧಿಕಾರಿಗಳು ಹಾಗೆ ಶಿಕ್ಷಣ ವೃಂದದವರು ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಏಳಿಗೆ ಕೆಲಸಗಳನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ